ಅಧಿಕಾರ ಸಿಕ್ಕರೆ ತನ್ನ ಮೊಮ್ಮಕ್ಕಳು ಕೂತು ತಿನ್ನುವಷ್ಟು ಹಣ ಗಳಿಸಲು ಹೆಚ್ಚು ರಾಜಕಾರಣಿಗಳು ನೋಡುತ್ತಾರೆ ಆದರೆ ಅಧಿಕಾರ ಗಳಿಸುವುದು ಜನರ ಸೇವೆ ಮಾಡುವುದಕ್ಕೆ ಮಾತ್ರ ಅನ್ನೋ ಆಲೋಚನೆಯಲ್ಲಿರುವ ನಾಯಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರ ನಿಜವಾದ ಹೆಸರು ಅಜಯ್ ಮೋಹನ್ ಚಿಕ್ಕ ವಯಸ್ಸಿನಲ್ಲಿ ಸಂಬಂಧಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದರು ಇವರು ಯೋಗಿ ಆದಿತ್ಯನಾಥ್ ಅವರಿಗೆ ಮೂವರು ಸಹೋದರರು ಹಾಗೂ ಮೂವರು ಸಹೋದರಿಯರು ಒಬ್ಬ ಸಹೋದರ ಚೀನಾ ಬಾರ್ಡರ್ನಲ್ಲಿ ವೀರ ಸೈನಿಕನಾಗಿ ಕೆಲಸ ಮಾಡುತ್ತಿದ್ದಾರೆ ಇನ್ನುಳಿದವರು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಸಾಮಾನ್ಯವಾದ ಜೀವನ ಸಾಗಿಸುತ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಒಬ್ಬ ಸಹೋದರಿ ಉತ್ತರ ಪ್ರದೇಶದ ಕುಗ್ರಾಮದಲ್ಲಿ ಒಂದು ಚಿಕ್ಕ ಟೀ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅವರ ಹೆಸರು ಶಶಿದೇವಿ ಇಪ್ಪತ್ತೈದು ವರ್ಷದಿಂದ ಅಣ್ಣ ಯೋಗಿ ಆದಿತ್ಯನಾಥ್ಗೆ ರಾಖಿ ಕಟ್ಟಲು ಎದುರು ನೋಡುತ್ತಿದ್ದಾರೆ ಈ ತಂಗಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾದರೂ ಸಹ ಅವರ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ನಿಮ್ಮ ಅಣ್ಣ ಮುಖ್ಯಮಂತ್ರಿ ನಿಮಗೆ ಯಾವುದೇ ಸಹಾಯ ಮಾಡಲ್ಲ ಅಂತ ಬೇಜಾರಿದೆಯಾ ಎಂದು ಶಶಿದೇವಿಯವರನ್ನು ಕೇಳಿದರೆ ಇವರು ಹೇಳುವುದು ಏನು ಗೊತ್ತಾ ನನ್ನ ಸಹೋದರ ಜನಸೇವೆಗಾಗಿ ಮನೆ ಬಿಟ್ಟು ಹೊರಟು ಹೋದರು ಅವರಿಂದ ನಾವು ಏನು ಆಶಿಸಲ್ಲ ನಮ್ಮಿಂದ ಅವರಿಗೆ ಕೆಟ್ಟ ಹೆಸರು ಬರದೇ ಇದ್ದರೆ ಅಷ್ಟೇ ಸಾಕು ನಮ್ಮ ಅಣ್ಣ ಮಾಡುವ ಕೆಲಸಗಳನ್ನು ನೋಡಿ ನಮಗೆ ತುಂಬಾ ಸಂತೋಷ ಆಗುತ್ತದೆ ಎನ್ನುತ್ತಾರೆ ಯೋಗಿಯವರ ಸಹೋದರಿ ನಿಜ ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರ ಬಳಿ ನಾಲ್ಕು ಜೊತೆ ಬಟ್ಟೆ ಬಿಟ್ಟರೆ ಏನೂ ಇಲ್ಲ ಹಣದ ಮೇಲೆ ಆಸೆ ಇಲ್ಲದೆ ಜನಸೇವೆಗಾಗಿ ಬದುಕುತ್ತಿರುವ ವ್ಯಕ್ತಿಯವರು ಜನರ ದುಡ್ಡು ತೋಚಲು ಕಾಯುವ ನಾಯಕರ ಮಧ್ಯೆ ಇಂತಹ ಆದರ್ಶ ನಾಯಕರು ಎಷ್ಟು ಜನ ಇರ್ತಾರೆ ಹೇಳಿ ಜನಸೇವೆಗೆ ಇಳಿದ ಅಣ್ಣ ನಮ್ಮಿಂದ ಅಣ್ಣನಿಗೆ ಕೆಟ್ಟ ಹೆಸರು ಬರದೇ ಇದ್ರೆ ಸಾಕು ಎಂದು ಆಲೋಚಿಸುವ ತಂಗಿ ಎಂತಹ ಆದರ್ಶ ಜೀವನ ಅಲ್ವೇ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನು ಚೆಂದನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಫ್ರೆಂಡ್ಸ್